ಕಳೆದ ಬಾರಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬಂದು ಗೋಕರ್ಣದಲ್ಲಿ ತಂಗಿದ್ದ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಮೇದಿನಿ ಗ್ರಾಮಸ್ಥರು ಭೇಟಿ ಮಾಡಿದ್ದರು. ತಮ್ಮ ಊರಿನ ಸಮಸ್ಯೆ ಹೇಳಿಕೊಂಡಿದ್ದರು. ಆಗ ಕುಮಾರಸ್ವಾಮಿ ಅವರು, ತಾನೇ ಊರಿಗೆ ಬಂದು ಗ್ರಾಮ ವಾಸ್ತವ್ಯ ಮಾಡುತ್ತೇನೆ, ಊರಿಗೆ ರಸ್ತೆ ಹಾಗೂ ಇತರ ಸೌಲಭ್ಯ ಕಲ್ಪಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಈಗ ಸಿಎಂ ಗ್ರಾಮ ವಾಸ್ತವ್ಯದ 11 ಗ್ರಾಮಗಳ ಪಟ್ಟಿ ಬಿಡುಗಡೆಯಾಗಿದೆ. ಆದರೆ ಅದರಲ್ಲಿ ತಮ್ಮ ಊರಿನ ಹೆಸರೇ ಇಲ್ಲ. ತಮಗೆ ಸಿಎಂ ಕೊಟ್ಟ ಭರವಸೆ ಹುಸಿಯೇ ಎಂದು ಇಲ್ಲಿನ ಮುಗ್ಧ ಜನರು ಯೋಚಿಸುತ್ತಿದ್ದಾರೆ. ಕುಮಟಾ ಸಿದ್ದಾಪುರ ಮುಖ್ಯ ರಸ್ತೆಯಿಂದ 8 ಕಿಲೋಮೀಟರ್ ದಟ್ಟ ಕಾನನದಲ್ಲಿ ಮೇದಿನಿ ಗ್ರಾಮವಿದೆ. 53 ಮನೆಗಳಿದ್ದು 400ರಷ್ಟು ಜನರಿದ್ದಾರೆ. ಗ್ರಾಮಸ್ಥರೇ ಕೂಡಿಕೊಂಡು ಹಣ ಹಾಕಿ ಶ್ರಮದಾನದ ಮೂಲಕ ಕಚ್ಚಾ ರಸ್ತೆ ಮಾಡಿಕೊಂಡಿದ್ದಾರೆ. ಬೇಸಿಗೆಯಲ್ಲಿ ಬೈಕ್ ಹಾಗೂ ಜೀಪ್ ಸಂಚರಿಸಬಹುದು, ಆದರೆ ಮಳೆಗಾಲ ಬಂತು ಅಂದ್ರೆ ಗ್ರಾಮ ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಳ್ಳುತ್ತದೆ. ಕಳೆದ 3 ವರ್ಷದ ಹಿಂದೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆಯಾದರೂ ಮಳೆಗಾಲದಲ್ಲಿ ದೀಪಗಳು ಬೆಳಗುವುದು ಕಷ್ಟ. ಕಾಡಿನಲ್ಲಿ ತಂತಿ ಹಾದು ಹೋಗಿದ್ದರಿಂದ ಒಂದಲ್ಲ ಒಂದು ಕಡೆ ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗುತ್ತದೆ. ಗ್ರಾಮದಲ್ಲಿ ಬೆಳೆಯುವ ಸುವಾಸನೆ ಭರಿತ ಸಣ್ಣಕ್ಕಿ ಇಲ್ಲಿ ಪ್ರಸಿದ್ಧ. ಉಪ್ಪಾಗೆ, ಜೇನು, ಕಾಳುಮೆಣಸು, ರಾಮಪತ್ರೆ ಮುಂತಾದ ಕಾಡಿನ ಉತ್ಪನ್ನಗಳು ಇಲ್ಲಿ ಲಭ್ಯವಿದೆ. ಆದರೆ ರಸ್ತೆಯ ಸಮಸ್ಯೆಯಿಂದ ಅವುಗಳಿಗೆ ಸರಿಯಾದ ಬೆಲೆಯೇ ಬರುತ್ತಿಲ್ಲ. ಸರ್ಕಾರದಿಂದ 4 ಕಿಲೋಮೀಟರ್ ರಸ್ತೆ ಮಾಡಿಕೊಟ್ಟರೆ ತಮ್ಮ ಊರಿಗೆ ಮಳೆಗಾಲದಲ್ಲೂ ವಾಹನ ಬರಬಹುದು ಎಂಬುದು ಗ್ರಾಮಸ್ಥರ ಅಭಿಪ್ರಾಯ. ಗ್ರಾಮದ ರಸ್ತೆ ಸಮಸ್ಯೆಯಿಂದ ಇಲ್ಲಿನ ಯುವಕ ಯುವತಿಯರಿಗೆ ಮದುವೆಯಾಗುತ್ತಿಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 30ರಷ್ಟು ಪ್ರಾಪ್ತ ಯುವಕ ಯುವತಿಯರು ಸಂಸಾರದ ಕನಸು ನನಸು ಮಾಡಿಕೊಳ್ಳಲು ಕಾಯುತ್ತಿದ್ದಾರೆ. ಹೊರ ಊರಿನವರು ಇಲ್ಲಿಗೆ ಬಂದರೂ ಇಷ್ಟು ದೂರ ಹೆಣ್ಣು ಕೊಟ್ಟರೆ ಅಥವಾ ಇಲ್ಲಿಯ ಯುವತಿಯರನ್ನ ಮದುವೆಯಾದರೆ ಓಡಾಟ ಕಷ್ಟ ಎಂಬ ಒಂದೇ ಕಾರಣದಿಂದ ಮದುವೆಗಳು ರದ್ದಾಗುತ್ತಿವೆ ಎನ್ನುತ್ತಾರೆ ಗ್ರಾಮಕ್ಕೆ ತೆರಳಿದ ಪಕ್ಕದ ಊರಿನ ಹೋಮಿಯೋಪತಿ ವೈದ್ಯ ಡಾಕ್ಟರ್ ರಾಮ ಮೂಡ್ನಳ್ಳಿ. ಈ ಗ್ರಾಮದ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದಂತ ಪ್ರಜೆಗಳಿಗೆ ಸರಿಯಾದ ಪೇಟೆ ಪಟ್ಟಣಕ್ಕೆ ತಿರುಗಾಡಲಿಕ್ಕೆ ಸರಿಯಾದ ಒಂದು ರಸ್ತೆ ಸೌಕರ್ಯ ಇಲ್ಲ. ಇದು ಕುಮಟಾದಿಂದ ಸಿದ್ದಾಪುರ ಮಾರ್ಗವಾಗಿ ಹುಲ್ದೇರ್ಕೋಟ್ಲ ಅಂತ ಸಿಗ್ತ, ಹುಲ್ದೇರ್ಕೋಟ್ಲಿಂದ ದಟ್ಟ ಅರಣ್ಯದಲ್ಲಿ ಈ ಮೇದನಿಗೆ 8 ಕಿಲೋಮೀಟ್ರ್ ಗುಡ್ಡ ಹತ್ತಿ ಬರಬೇಕಾಗ್ತದೆ. ಈ ಹಿಂದೆ ಮೋಹನ್ ಶೆಟ್ಟರ ಹೆಂಡತಿ ಶಾರದಾ ಶೆಟ್ಟಿಯವರು MLA ಇದ್ದವಾಗ ತಾತ್ಪೂರ್ತಿಕವಾಗಿ ಬೈಕ್ ತಿರುಗಾಡಲಿಕ್ಕೆ ಅಥವಾ ಜನರು ತಿರುಗಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಕಚ್ಚಾ ರಸ್ತೆ ಮಾಡಿಕೊಟ್ಟಿದ್ದಾರೆ, ಕಾ ದಾರಿ ಮಾಡಿಕೊಟ್ಟಿದ್ದಾರೆ. ಆ ರಸ್ತೆ ಮುಖಾಂತರವಾಗಿ ಇವತ್ತಿನ ಜನ ಪೇಟೆ ಪಟ್ಟಣವನ್ನು ಮುಟ್ತಾ ಇದ್ದಾರೆ. ಗ್ರಾಮದಲ್ಲಿ ಒಂದು ಶಾಲೆ ಇದೆ, ಆದರೆ ಮೌಲ್ಯಯುತ ಶಿಕ್ಷಣ ದೊರೆಯದು ಎಂಬ ಕಾರಣಕ್ಕೆ ಹೆಚ್ಚಿನ ಪಾಲಕರು ಮಕ್ಕಳನ್ನ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಓದಿಸುತ್ತಾರೆ. ಚುನಾವಣೆ ಬಂದಾಗ ಬರುವ ಜನಪ್ರತಿನಿಧಿಗಳು ರಸ್ತೆ ನಿರ್ಮಾಣದ ಭರವಸೆ ಕೊಟ್ಟು ಹೋಗುತ್ತಾರೆ, ಆದರೆ ನಂತರ ಏನೂ ಮಾಡಿಕೊಡುವುದಿಲ್ಲ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಕೊಟ್ಟ ಭರವಸೆಯಂತೆ ಇಲ್ಲಿ ಬಂದು ವಾಸ್ತವ್ಯ ಮಾಡುತ್ತಾರೆ ಎಂದು ನಂಬಿದ್ದೆವು. ಮುಂದಿನ ದಿನದಲ್ಲಾದರೂ ಗಮನಹರಿಸಿ ಎನ್ನುತ್ತಾರೆ ಶಿವರಾಮ್ ಗೌಡ. ಕುಮಟಾ ತಾಲೂಕಿನಿಂದ ನಾವು ಇಲ್ಲಿ 8 ಕಿಲೋಮೀಟ್ರ್ ಘಾಟಿ ಹತ್ತಿ ಹೋಗ್ಬೇಕು ಊರಿಗೆ. ಒಂದು ಶಾಲೆ ಮಕ್ಕಳಿಗಾಗಲಿ ಪ್ರತಿಯೊಂದು ನಮಗೆ ಯಾವ ಸವಲತ್ತು ಇಲ್ಲ. ಈ ರೋಡ್ ಒಂದು ಆದರೆ ಯಾವುದೇ ಕಾರಣಕ್ಕೂ ನಮಗೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೊಂದು ವ್ಯವಸ್ಥೆ ಕರೆಕ್ಟ್ ಆಗ್ತಿತ್ತು. ಆದರೆ ಇಲ್ಲಿ ಮೇದಿನಿ ಗ್ರಾಮದಲ್ಲಿ ಶಾಲೆ 5ನೇ ಕ್ಲಾಸ್ ಇರೋದಕ್ಕಿಂತ ನಾವು ಅಕ್ಕಪಕ್ಕದ ಊರಲ್ಲೇ ನಾವು ಶಾಲೆ ಕಲಿಸ್ಬೇಕು ಮಕ್ಕಳಿಗೆ. ಅದೇ ನಮಗೆ ತುಂಬ ಕಷ್ಟವಾದ ದಿನ. ಆದರೆ ಇವತ್ತೇ ನಾವು ಹೇಳೋದೇನೆಂದರೆ ನಮಗೆ ರೋಡ್ ಒಂದು ಕರೆಕ್ಟ್ ಆದರೆ, ಒಂದು ರೋಡಿನ ವ್ಯವಸ್ಥೆ ಒಂದು ಸರಿಯಾಗಿ MLA ಆಗಲಿ MP ಆಗಲಿ ನಮ್ಮ ಯಾರದೇ ಒಂದು ಸಚಿವರಾಗಲಿ ಇವರಿಂದ ನಮಗೊಂದು ರೋಡಿನ ಸಹಾಯ ಆದರೆ ನಮ್ಮ ಊರಿಗೆ ಎಲ್ಲವೂ ಸವಲತ್ತಾದಂಗೆ. ಗ್ರಾಮವು ಬೆಟ್ಟದ ತುತ್ತ ತುದಿಯಲ್ಲಿರುವುದರಿಂದ ರಸ್ತೆ ತುಂಬಾ ಕಡಿದಾಗಿದೆ. ಈ ಹಿಂದೆ ಶಾಸಕರಾಗಿದ್ದ ಶಾರದಾ ಮೋಹನ್ ಶೆಟ್ಟಿ ಅಲ್ಪ ಸ್ವಲ್ಪ ಅನುದಾನ ಬಿಡುಗಡೆ ಮಾಡಿಸಿ ರಸ್ತೆ ಅಗಲ ಮಾಡಲು ಪ್ರಯತ್ನಿಸಿದ್ದರು, ಆದರೆ ಘಟ್ಟದ ಆರಂಭದ 4 ಕಿಲೋಮೀಟರ್ ರಸ್ತೆ ತೀರಾ ಕಡಿದಾಗಿದೆ. ಇದೀಗ ದಿನಕರ್ ಶೆಟ್ಟಿ ಅವರು ನಮ್ಮ ಶಾಸಕರಾಗಿದ್ದು ನಮ್ಮೂರಿನ ಪರಿಸ್ಥಿತಿಯನ್ನ ಒಮ್ಮೆ ನೋಡಿಯಾದರೂ ನಮಗಿರುವ ಕಷ್ಟವನ್ನ ಪರಿಹರಿಸಲು ಪ್ರಯತ್ನಿಸಬೇಕು. ಅಲ್ಲದೆ ಸಂಸದರಾಗಿರುವ ಅನಂತಕುಮಾರ್ ಹೆಗಡೆ ಮೂಲಕ ಕೇಂದ್ರ ಮಟ್ಟದಲ್ಲಿ ಪ್ರಯತ್ನಿಸಿ ಇಲ್ಲವೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಬೇಕು ಎಂದು ಇಲ್ಲಿನ ಗ್ರಾಮಸ್ಥರಾದ ಗಣಪಗೌಡ ಒತ್ತಾಯಿಸಿದರು. ಇಡೀ ನಮ್ಮ ಕುಮಟಾ ತಾಲೂಕು ಮೇದಿನಿ ಗ್ರಾಮ ಅಂತ ಇರೋದು ಮೇನ್ ರೋಡ್ ಬಿಟ್ಟು 8 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮೇದಿನಿ ಗ್ರಾಮ ಹೇಳಿ ಉಂಟು. ಆದರೆ ಬರೋದಕ್ಕೆ ಹೋಗೋದಕ್ಕೆ ನಮಗೆ ತುಂಬ ಕಷ್ಟ. ಇಲ್ಲಿ ಇರಂಥದ್ದು 450 ಜನರ ಮೇಲ್ಪಟ್ಟು ಈ ಗ್ರಾಮದಲ್ಲಿ ವಾಸವಾಗಿದ್ದದ್ದೇ ಉಂಟು. ಆದರೆ ಅವರಿಗೆ ಸೀಕು ಸಂಕಟ ಬಂದಾಗ ಕಂಬಳಿ ಜೋಲಿ ಕಟ್ಟು ನಾವು ಅಲ್ಲಿಗೆ ಹೊರಬೇಕಾಗ್ತದೆ.
ಆದರೆ ಸರ್ಕಾರ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಸರ್ಕಾರದಲ್ಲಿ ಯಾವ ಮನದಾಟದಲ್ಲಿ ಇನ್ನೂ ಮನವರಿಕೆ ನಮಗೆ ಮಾಡ್ತಾ ಇಲ್ಲ. ಇಲ್ಲಿ ಹಾಗೇಳಿ ಬೂತಿದೆ, ಬೂತು ಇದ್ರೂ ಕೂಡ ಅವ್ರದ್ದೇ ಒಂದು ಆದಂಥ ಗೌರ್ಮೆಂಟಿಂದ ಒಂದು ಸಣ್ಣ ಪಿಕಪ್ ತಂದು ಪೆಟಗಿ ತಂದು ಅವ್ರು ತುಂಬ ಹೋಗ್ತಿದ್ದಾರೆ. ಅಷ್ಟೇ ಬಿಟ್ಟರೆ ನಮಗಿಲ್ಲಿ ರಸ್ತೆ ಸೌಕರ್ಯ ಅಂಥದ್ದು ಏನೂ ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾದ ಈ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಆದರೆ ಪ್ರಾಯಕ್ಕೆ ಬಂದ ಮಕ್ಕಳನ್ನ ಮದುವೆ ಮಾಡಿಸುವ ಜವಾಬ್ದಾರಿ ತಂದೆ ತಾಯಿಗಳ ಮೇಲಿರುವುದರಿಂದ ಸಾಕಷ್ಟು ಜನರು ಇಂದಿಗೂ ಮಕ್ಕಳ ಮದುವೆಯ ಬಗ್ಗೆ ಕೊರಗುವಂತಾಗಿದೆ. ಈ ಬಗ್ಗೆ ಸಂಸದರಾಗಲಿ ಇಲ್ಲವೇ ಶಾಸಕರಾಗಲಿ ಇಲ್ಲವೇ ಅಧಿಕಾರಿಗಳಾಗಲಿ ಗಮನಹರಿಸಿ ಗ್ರಾಮಕ್ಕೊಂದು ರಸ್ತೆ ಕಲ್ಪಿಸಿಕೊಡಬೇಕಿದೆ. ವಿಸ್ಮಯ ನ್ಯೂಸ್, ಕುಮಟಾ.